ಸಾಮಾಜಿಕ ನ್ಯಾಯ ಕೇಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರೋದ್ರಿಂದಲೇ ನಮಗೆ ಶಿಕ್ಷೆ ಸಿಗ್ತಾ ಇರೋದು. ಸೊ ಹಾಗಾಗಿ ಈಗ ಯಾಕೆ ಇಲ್ಲೂ ರಾಜ್ಯದಲ್ಲಿ ನಾನೊಂದು ಪಕ್ಷ ಕಟ್ಟಬೇಕು ಅಂತ ಹೇಳಿದ್ರೆ ಟಿ ಎಂ ಸಿ ಅವ್ರ ಸಹಕಾರನೂ ಬೇಕಾಗತ್ತೆ, ಅಖಿಲೇಶ್ ಯಾದವ್, ಲಾಲು ಯಾದವ್ ಎಲ್ಲರದ್ದು ಬೇಕಾಗತ್ತೆ. ರಾಷ್ಟ್ರ ಮಟ್ಟದಲ್ಲೇ ಒಂದು ಚಲನ ಸಿಗತ್ತೆ. ನಾನು ಇದ್ದವನು 2 ವರ್ಷ ಕೇಂದ್ರದಲ್ಲಿದ್ದು ನಂಬರ್ 2 ಆಗಿ ನಡೆಸಿ ಬಂದಿರತಕ್ಕಂಥವ್ರು ನನಗೆ. ಸೊ ಈಗ ಅವಕಾಶ ಆಗಿತ್ತು, ಸಿಕ್ಕಿದೆ. ಎಸ್, ನೀವು ನೋಡಿ ಯು ಪಿ ಚುನಾವಣೆ ರಿಸಲ್ಟ್ ನೋಡಿ ನೀವು. ಸರ್, ತಾವು ಇಲ್ಲಿ ಕಾಂಗ್ರೆಸ್ ಅನ್ನ ಬಿಡ್ತಾ ಇರುವಂತದ್ದು ಪರಿಣಾಮಗಳಲ್ಲೂ ಆಗುತ್ತೆ ಅಂತ 100% ಲಿಂಕ್, ಅದು ಲಿಂಕ್ ಎಲ್ಲ ಕಡೆ. ಈಗ ಆರ್ ಪಿ ಎನ್ ಸಿಕ್ಬಿಟ್ರು, ಸೀಟ್ ಮೊನ್ನೆ ಬಿಟ್ರು, ಜಿತೇಂದ್ರ ಪ್ರಸಾದ್ ಬಿಟ್ರು, ಉಳಿದವ್ರು ಯಾರಲ್ಲಿ? G23 ಅದಕ್ಕೇನೋ ಧೈರ್ಯ ಮಾಡಿ ವೀರಪ್ಪ ಮೊಯ್ಲಿನೂ ಸೈನ್ ಹಾಕವ್ರೆ. ಸೊ ಅವ್ರು ಸುಮ್ಮನೆ ಅಪ್ಪ ಅಪ್ಪ ಗೇಣಿ ಇದ್ದಾರಲ್ಲ, ಅವರು ಪಾಣಿ ಇಲ್ಲ ಹೆಸರಿನಲ್ಲಿ. ಈಗ ನಮಗೆ ಯಾಕೆ ಧೈರ್ಯ ಇದೆ ಅಂತ ಹೇಳಿದ್ರೆ, ಸ್ವಂತ ನಾವೇ ಬೇಸಾಯ ಹೊಡಿಬಲ್ವಿ. ಗೇಯ ಜನ ನಾವು, ಎಲ್ಲೋದ್ರೆ ಗೇಯೋದೇನು? ಭಿಕ್ಷೆ ಎತ್ತಕ್ಕೆ ಯಾವ ಜೋಳ ಯಾಕಂದ್ರೆ ಏನು? ಆ ಶಕ್ತಿ ಇದೆ, ಗೇಯೋ ಶಕ್ತಿ ಇದೆ, ಬೆಳೆಯೋ ಶಕ್ತಿ ಇದೆ. ಹಾಗಾಗಿ ಧೈರ್ಯವಾಗಿ ಮಾತಾಡ್ತಾ ಇದ್ದೇವೆ ನಾವು.